ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಫೇಸ್ಬುಕ್ಕಲ್ಲಿ ನೀವು ಹೇಗೆ ನಿಮ್ಮ ಒಂದು ಪ್ರೊಫೈಲ್ನ ಲಾಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋದೆ, ಫೇಸ್ಬುಕ್ಕಲ್ಲಿ ಕೆಲವೊಂದಷ್ಟು ಜನಗಳ ಅಕೌಂಟು ನೀವು ಸರ್ಚ್ ಮಾಡಿ ಓಪನ್ ಮಾಡ್ತು ಅಂತಂದರೆ ಅವರೊಂದು ಪ್ರೊಫೈಲ್ ಜಸ್ಟ್ ಓಪನ್ ಆಗುತ್ತೆ ಅಷ್ಟೇ. ಆದರೆ ಅವ್ರು ಏನು ಫೋಟೋಸ್ ಹಾಕಿದ್ದಾರೆ, ಏನು ಪೋಸ್ಟ್ಗಳನ್ನ ಮಾಡಿದ್ದಾರೆ ಅಂತ ಏನು ನೀವು ನೋಡೋಕ್ಕಾಗಲ್ಲ. ಜಸ್ಟ್ ಅವರೊಂದು ಪ್ರೊಫೈಲ್ ಫೋಟೋ ತೋರಿಸ್ತಾ ಇರುತ್ತೆ ಚಿಕ್ಕದಾಗಿ, ಅದನ್ನು ಕೂಡ ನೀವು ದೊಡ್ಡದಾಗಿ ಓಪನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅವರ ಫೇಸ್ಬುಕ್ ಅಕೌಂಟ್ ಹೆಸರೇನು ಅಂತ ತೋರಿಸ್ತಾ ಇರುತ್ತೆ. ಸೊ ಇದು ಪ್ರೊಫೈಲ್ನ ಲಾಕ್ ಮಾಡ್ಕೊಂಡಿರ್ತಾರೆ ಅವರು. ಸೊ ಪ್ರೊಫೈಲ್ನ ಹೆಂಗೆ ನೀವು ಲಾಕ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದರಿಂದ ಲಾಕ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಇದೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ವಿಡಿಯೋ ಸರ್ ಇವಾಗಲೇ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಫೇಸ್ಬುಕ್ ಪ್ರೊಫೈಲ್ನ ನೀವು ಲಾಕ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಫೇಸ್ಬುಕ್ ಪ್ರೊಫೈಲ್ನ ನೀವು ಲಾಕ್ ಮಾಡೋದ್ರಿಂದ ನಿಮ್ಮ ಒಂದು ಫೋಟೋಸ್ಗಳು, ನಿಮ್ಮ ಒಂದು ಪೋಸ್ಟ್ಗಳೆಲ್ಲ ಸೆಕ್ಯೂರ್ ಆಗಿರುತ್ತೆ. ಅಂತಂದರೆ ಯಾರು ಕೂಡ ಅನ್ನೋನ್ ಪರ್ಸನ್ಸ್ಗಳು ಯಾರು ಕೂಡ ನಿಮ್ಮ ಒಂದು ಪೋಸ್ಟ್ಗಳನ್ನ ನೋಡೋದಕ್ಕೆ ಆಗೋದಿಲ್ಲ. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ, ಈ ಇಂಟರ್ನೆಟ್ಟಲ್ಲಿ ಕೆಲವೊಂದಷ್ಟು ಫೋಟೋಸ್ಗಳನ್ನ ಸೇವ್ ಮಾಡ್ಕೊಂಡು ಬೇರೆ ಥರ ಉಪಯೋಗಿಸ್ಕೊಳ್ಳೋದು ಅಥವಾ ಏನೇನ ಮಾಡೋದು ಇವೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ನೀವು ಫೇಸ್ಬುಕ್ ಪ್ರೊಫೈಲ್ ಏನಾದರೂ ನೀವು ಒಂದು ಇದು ಪ್ರೊಫೈಲ್ನ ಲಾಕ್ ಮಾಡ್ಕೊಬಿಟ್ರೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಸೆಕ್ಯೂರ್ ಆಗಿರುತ್ತೆ, ನಿಮ್ಮ ಒಂದು ಫೋಟೋಸ್ಗಳನ್ನ ಯಾರು ಕೂಡ ಸೇವೇ ಮಾಡ್ಕೊಳ್ಳೋಕ್ಕಾಗಲ್ಲ. ಓಕೆ, ಸೊ ಆದ್ದರಿಂದ ನಿಮಗೆ ಈ ಪ್ರೊಫೈಲ್ ಲಾಕ್ ಮಾಡೋದ್ರಿಂದ ಇದೊಂದು ಬೆನಿಫಿಟ್ ಆಗುತ್ತೆ ನಿಮಗೆ. ಸೊ ಇದ್ರ ಜೊತೆಗೆ ಇನ್ನೂ ಹಲವಾರು ಬೆನಿಫಿಟ್ಗಳಿದ್ದಾವೆ. ಸೊ ಇವಾಗ ಫೇಸ್ಬುಕ್ ಪ್ರೊಫೈಲ್ನ ಹೆಂಗೆ ನಾವು ಲಾಕ್ ಮಾಡೋದು ಅಂತ ನಾವು ನೋಡೋಣ. ಸೊ ಅದಕ್ಕೆ ನೀವು ಫೇಸ್ಬುಕ್ ಆ್ಯಪ್ನ ನೀವು ಓಪನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡು ನೀವು ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಬಂತು ಅಂತಂದರೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಅಂತ, ಸೆಟ್ಟಿಂಗ್ಸ್ ಮೇಲೆ ಮತ್ತೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಒಂದು ನಿಮಿಷ ಇರಿ, ಲೋಡ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಬಂದಿದೆ. ಇಲ್ಲಿ ಕೆಳಗಡೆ ನೀವು ಬರಬೇಕು. ಇಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ಕೆಳಗಡೆ ಪ್ರೊಫೈಲ್ ಲಾಕಿಂಗ್ ಅಂತ ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಮೇಲ್ಗಡೆ ಕೊಟ್ಟಿದೆ ನೋಡಿ, ಲಾಕ್ ಯುವರ್ ಪ್ರೊಫೈಲ್, ಮೇಕ್ ಯುವರ್ ಫೋಟೋಸ್ ಆ್ಯಂಡ್ ಪೋಸ್ಟ್ ಮೋರ್ ಪ್ರೈವೇಟ್ ಇನ್ ಒನ್ ಸ್ಟೆಪ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಹೌ ಲಾಕಿಂಗ್ ವರ್ಕ್ಸ್ ಅಂತಂದರೆ ನೀವು ಲಾಕ್ ಮಾಡಿದ್ರೆ ಏನೇನು ವರ್ಕ್ ಆಗುತ್ತೆ ಇದರಲ್ಲಿ ಅಂತ. ಓನ್ಲಿ ಫ್ರೆಂಡ್ಸ್ ವಿಲ್ ಸಿ ದ ಪೋಸ್ಟ್ ಫೋಟೋಸ್ ಆ್ಯಂಡ್ ಪೋಸ್ಟ್ ಆ್ಯಂಡ್ ಸ್ಟೋರೀಸ್ ಆನ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನೀವು ಯಾರಿಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿರ್ತೀರಿ ಅವ್ರು ಮಾತ್ರ ನಿಮ್ಮ ಒಂದು ಪೋಸ್ಟ್ಗಳು, ನಿಮ್ಮ ಒಂದು ಫೋಟೋಸ್ಗಳನ್ನ ಸ್ಟೋರೀಸ್ಗಳನ್ನ ನೋಡೋದಕ್ಕಾಗೋದು, ಅದು ಬಿಟ್ಟು ಬೇರೆಯವರು ಪಬ್ಲಿಕ್ ನೋಡೋದಕ್ಕಾಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ಓನ್ಲಿ ಫ್ರೆಂಡ್ಸ್ ವಿಲ್ ಸಿ ಯುವರ್ ಫುಲ್ ಸೈಜ್ ಪ್ರೊಫೈಲ್ ಪಿಕ್ಚರ್ ಆ್ಯಂಡ್ ಕವರ್ ಫೋಟೋ ಅಂದ್ಕೊಟ್ಟಿದ್ದಾರೆ. ಅಂತಂದರೆ ಪ್ರೊಫೈಲ್ ಫೋಟೋನು ಆ್ಯಂಡ್ ಕವರ್ ಫೋಟೋನು ಅಷ್ಟೇ, ಫ್ರೆಂಡ್ಸ್ ಮಾತ್ರ ನೋಡೋದಕ್ಕೆ ಸಾಧ್ಯ, ಬೇರೆಯವರು ಬಂದು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಲಾಕ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತಂತಾರೆ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ ಲಾಕ್ ಆಗುತ್ತೆ. ಸೊ ಯಾರಾದರೂ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ನ ನೋಡಬೇಕು ಅಂತಾರೆ ಅವ್ರು ನಿಮಗೆ ಫ್ರೆಂಡ್ ಆಗಲೇಬೇಕು, ಇಲ್ಲಾಂತಂದರೆ ಅವ್ರ ಫೋಟೋಸು ವೀಡಿಯೋಸ್ಗಳನ್ನ ಅವರು ಆ್ಯಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಥರ ನೀವು ಒಂದು ಫೇಸ್ಬುಕ್ ಪ್ರೊಫೈಲ್ನ ನೀವು ಲಾಕ್ ಮಾಡ್ಕೋಬೋದು. ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಯಾರೆಲ್ಲ ಅವರೊಂದು ಪ್ರೊಫೈಲ್ನ ಸೇಫಾಗಿ ಇಟ್ಕೋಬೇಕು ಅಂತಂದರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋ ತಲುಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.